ಇದಂತ ಹಳ್ಳಿಕಟ್ಟು ಎಂಬ ಗ್ರಾಮದಲ್ಲಿ ನಾನು ಇವತ್ತು ನಿಂತಿದ್ದೀನಿ. ನಿಜವಾಗಲೂ ನಮ್ಮ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಇಲ್ಲಿ ನನಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರುತ್ತದೆ. ಇಲ್ಲಿ ವಾಸ ಇರತಕ್ಕಂಥ ಏನು ಬುಡಕಟ್ಟು ಜನಾಂಗದಿದ್ದಾರೆ, ಸುಮಾರು 12 ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅವರ ಹಕ್ಕಿಗಾಗಿ. ಆದರೆ ಸರ್ಕಾರದ ದ್ವಂದ್ವ ನೀತಿ ನಮಗೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಂತಂದರೆ, ಇವರು 12 ವರ್ಷದಿಂದ ಇಲ್ಲಿ ವಾಸ ಆಗಿದ್ದಾರೆ. ಅದೇ ಜಾಗದಲ್ಲಿ ಇವರನ್ನು ಇಲ್ಲಿಂದ ಒಕ್ಕಲೆಬ್ಬಿಸಿ ಆ ಜಾಗದಲ್ಲಿ ಕಸ ವಿಲೇವಾರಿ ಘಟಕ ತರಲಿಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಇದು ಯಾವ ರೀತಿಯ ಒಂದು ಸಂದೇಶವನ್ನು ಸರ್ಕಾರ ಕೊಡಲಿಕ್ಕೆ ಇಚ್ಛೆಪಡ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕಾರಣ ಏನು ಅಂತಂದರೆ, ಏನು ಬುಡಕಟ್ಟು ಜನಾಂಗದಿದ್ದ ಇದ್ದಾರೆ ಅವರಿಗೆ ಇರಲಿಕ್ಕೆ ಸೂರು ಕಲ್ಪಿಸಿ ಕೊಡೋದನ್ನು ಬಿಟ್ಟು ಇವರು ಇಲ್ಲಿ ಕಸ ವಿಲೇವಾರಿ ಘಟಕ ತರಲಿಕ್ಕೆ ನೋಡ್ತಾ ಇದ್ದಾರೆ. ಇದು ಯಾವ ರೀತಿಯಲ್ಲಿ ಇವರು ಜನರ ಜೊತೆ ಇದ್ದಾರೆ ಅಥವಾ ಬುಡಕಟ್ಟು ಜನಾಂಗದವ್ರನ್ನ ಮುನ್ನೆಲೆಗೆ ತರಬೇಕು ಅಂತ ಹೇಳೋ ಒಂದು ಸಂದೇಶ ಪಾಸ್ ಮಾಡ್ತಾ ಇದ್ದಾರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಅದರಿಂದ ನಾನು ಈ ಮೂಲಕ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಸಾಧ್ಯವಾದಷ್ಟು ಇವರಿಗೆ ಇಲ್ಲಿ ಶಾಶ್ವತ ಪರಿಹಾರವನ್ನು ಒದಗಿಸಿ, ಅವರಿಗೆ ಮನೆಯಾಗುವಂಥ ಅವರಿಗೆ ಶಾಶ್ವತ ಸೂರಿಲಿ ಒದಗಿಸಿ, ಏನು ನೀವು ವಿಲೇವಾರಿ ಘಟಕ ಮಾಡ್ತೀರಾ ಅದಕ್ಕೆ ಬೇರೆ ಜಾಗ ನೋಡಿ ನೀವು ಅಲ್ಲಿ ಮಾಡುವಂಥದ್ದು ಉತ್ತಮ ಅಂತ ಹೇಳ್ತೀನಿ. ಕಾರಣ ಏನು ಅಂತಂದರೆ, ಇದು ಇಲ್ಲಿ ಕೂರ್ಲಿಕ್ಕೆ ಯೋಗ್ಯವಲ್ಲದ ಪ್ರದೇಶ ಅಂತ ನೀವು ಹೇಳ್ತಾ ಇದ್ದೀರಾ. ಇಲ್ಲಿಗೆ ಕಸ ವಿಲೇವಾರಿ ಘಟಕ ಬಂದರೆ ಅದರಿಂದ ಬರುವಂಥ ತ್ಯಾಜ್ಯ ನೀರುಗಳು ಏನಿದೆ, ಇದರ ಪಕ್ಕದಲ್ಲೇ ಒಂದು ಹೊಳೆ ಇದೆ. ಒಂದು 500 ಮೀಟರ್ ಪಕ್ಕದಲ್ಲಿ ಇದರ ಒಂದು ಹೊಳೆ ಹರಿತಾ ಇದೆ. ಆ ನೀರು ಈಗ ಇಲ್ಲಿ ಬರುವ ತ್ಯಾಜ್ಯ ನೀರು ಸೇರಿ ಅದು ಲಕ್ಷ್ಮಣ ತೀರ್ಥ ನದಿಗೆ ಸೇರುತ್ತೆ. ಇದರಿಂದಾಗಿ ಮುಂದೆ ಎಷ್ಟೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತ ಹೇಳೋದು ನೀವು ಸರ್ಕಾರದವರ ಗಮನಕ್ಕೆ ಬಂದಿದೆಯೋ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ. ಅದರಿಂದ ದಯವಿಟ್ಟು ಮುಂದಾಗುವ ಅನಾಹುತಗಳಿಗೆ ನಾವು ಎಡೆ ಮಾಡಿ ಕೊಡದೆ ಈಗಲೇ ಎಚ್ಚೆತ್ತುಕೊಂಡು ಇಲ್ಲಿ ಇರುವಂಥವರು ಯಾರಿದ್ದಾರೆ, ಇಲ್ಲಿ ವಾಸ ಇದ್ದಾರೆ, ಅರ್ಹರು ಯಾರಿದ್ದಾರೆ, ಅವರಿಗೆ ವಸತಿ ಕಲ್ಪಿಸಿಕೊಡಬೇಕು ಅಂತ ಹೇಳ್ಕೊಂಡು ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಕೊಡಗು ತಂಡದ ಮೂಲಕ ನಾನು ಕೇಳಲಿಕ್ಕೆ ಇಚ್ಛೆಪಡ್ತೀನಿ.